ಚಂದ್ರು ಮಾಡ್ತಾರೆ ಆ ಥರ ಒಂದು ತಾಕತ್ ಇದೆ ಅವ್ರಿಗೆ. ತುಂಬ ಒಳ್ಳೆ ಮನುಷ್ಯ, ಬೇಸಿಕಲಿ ಒಳ್ಳೆ ಮನುಷ್ಯ. ಸೊ ಅವ್ರ ಜೊತೆಲಿ ಹೋದಾಗ ಸಿನಿಮಾ ಯಾರಿಗೆ ಬಗ್ಗೆ ಮಾಡ್ಬೇಕಂತ ಅನಿಸುತ್ತೆ ಅವ್ರ ಸಿನಿಮಾ. ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ. ಆ್ಯಂಡ್ ಲಾಸ್ಟ್ ಟೈಮ್ ಅವ್ರು ಕಬ್ಸಲ್ಲೂ ಅಷ್ಟೇ ಒಂದು ಸ್ಮಾಲ್ ಗೆಸ್ಟ್ ಒಂದು ಮಾಡಿದ್ದು. ಆ ಟೈಮಲ್ಲಿ ಏನೋ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ, ಯಾರೋ ಅವ್ರು ಬೇಕಂತ ಇದು ಚಂದ್ರು ಯಾರು ಸೇರಿಸ್ಬೇಡ, ಶಿವಣ್ಣನೇ ಸೇರಿಸಲ್ಲ ಅಂತ ಹೇಳಿ. ಅದೆಲ್ಲ ಸುಮ್ಮನೆ ವೈರಲ್ ಅನ್ನೋದು ತುಂಬ ಈಸಿ ಆಗಿದೆ. ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಗೊತ್ತಮ್ಮ ಅವಾಗ, ಆಟ ಸಾಮಂತರ ಆಗ್ಬಿಟ್ಟಿದೆ. ಯಾವ್ದಕ್ಕಂತ ಸೋಷಿಯಲ್ ಮೀಡಿಯಾ. ನಾವಿದ್ದಿದ್ದಕ್ಕೆಲ್ಲ ಚೆನ್ನಾಗಿತ್ತು, ಅವಾಗ ಚೆನ್ನಾಗಿತ್ತು. ನಾವಿದ್ದು ಗೊತ್ತ, ಅವಾಗ ಪುಣ್ಯ ಮಾಡಿದ್ದು ನಾವೇ. ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೇದಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ. ಯಾರು ಹೇಳಿದ್ರೆ ನಿಮ್ಗೇನು ಥರ ಒಂದು ಯೂನಿವರ್ಸಿಟಿದಾಗ ಕ್ರಿಯೇಟ್ ಮಾಡಿದ್ರು ನೋ, ದಟ್ಸ್ ರಾಂಗ್. ಬಟ್ ಒಂದೇ ಕಾಲ ಬರುತ್ತೆ, ದೇವ್ರು ಇದ್ದಾನೆ, ಬಿಡಲ್ಲ. ಕಷ್ಟದಲ್ಲ ಕಷ್ಟ ಆಗುತ್ತೆ ಅವ್ರಿಗೆ, ಬೇಡ. ಇವಾಗ ಹೇಳ್ತಾರೆ ಸೋಷಿಯಲ್ ಮೀಡಿಯಾ, ದಯವಿಟ್ಟು ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡೋಕೆ ಹೋಗ್ಬೇಡಿ. ಯಾರು ಏನೇನು ಮಾಡಿ, ನೀವು ಏನೇನು ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ. ಚಂದ್ರು ನಂದು ಬಾಂಧವ್ಯ ಯಾವಾಗ ಹೇಳುತ್ತೆ, ನಾವು ಏನೇ ಇದ್ದು ನಾ ಸ್ಟೇಟ ಚಂದ್ರಿಗೆ ಹೇಳ್ತೀನಿ, ಯಾಕೆ ನಿಮಗೆ ಹೇಳಬೇಕು? ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ, ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಇದೊಂದು ಒಳ್ಳೆ ಮೀಡಿಯಂ ಇದು, ಈ ಮೀಡಿಯಂನ ಕೆಡಿಸ್ಬೇಡಿ. ಒಂದು ಎಥಿಕ್ಸ್ ಅಂತ ಇರುತ್ತೆ, ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ, ಆ ಎಥಿಕ್ಸ್ನ ಫಾಲೋ ಮಾಡಬೇಕು. ಅವಾಗಿತ್ತು ಎಥಿಕ್ಸ್, ಇವಾಗೆಲ್ಲ ಎಥಿಕ್ಸ್ ಇಲ್ಲ, ಮಿಥಿಕ್ಸ್ ಇಲ್ಲ, ಎಲ್ಲ ನೀವು ಮಾಡಿದ್ದೆ ರಾಜಿ ಆಗಬೇಕು. ದಯವಿಟ್ಟು ಅದು ಮಾಡಬೇಡಿ. ಯಾಕೆ ನಾನು ಎಷ್ಟು ರೆಸ್ಪೆಕ್ಟ್ ಇರ್ತೀವೋ ಅಷ್ಟು ರೆಸ್ಪೆಕ್ಟ್ ನಮಗೂ ಕೊಡಬೇಕು, ಪ್ರತಿಯೊಬ್ಬರು ಕೊಡಬೇಕು. ಅದು ಜೀವನ, ಅದು ಬಿಟ್ಬಿಟ್ಟು ಇಷ್ಟ ಬಂದಂಗೆ ಏನು ಬೇಕಾದ್ರೆ ಹಾಕೊಳ್ಳೋದು ಹೇಗೆ? ದಯವಿಟ್ಟು ಇದು ಮಾಡಿ. ನಿನ್ನ ನಿಮಗೆ ತಮಾಷೆ ಅನಿಸ್ಬೋದು, ಬಟ್ ನಿಮ್ಮ ಮನೆ ಒಲೆ ಉರಿಯೋಕ್ಕೆ ಇನ್ನೊಂದು ಮನೆನ ಒಲೆನ ಆರಿಸ್ಕೋಬೇಡಿ ಯಾವಾಗಲೂ. ಅದು ತುಂಬ ಕಷ್ಟ ಆಗುತ್ತೆ, ನಿಮಗೆ ಡೇಂಜರ್ ಆಗುತ್ತೆ. ಇಷ್ಟು ಹೇಳ್ತಾ ಚಂದ್ರು, ಆಲ್ ದ ಬೆಸ್ಟ್. ಡೋಂಟ್ ವರಿ, ಯಾವ ಮೀಡಿಯಲ್ಲಿ ಏನು ಮಾಡೋಕ್ಕಲ್ಲ, ಯಾಕಂದ್ರೆ ನಮ್ಮ ಮೀಡಿಯಾ ಗುರಿ ಚೆನ್ನಾಗಿರ್ಬೇಕು. ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಾಗುತ್ತೆ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶಿವಣ್ಣ ಸರ್.